स्मृति पुराणानां आलयं करुणालयं नमामि भगवत्पादं शंकरं लोकशंकरं अविद्यारण्यकान्तारे भ्रमतां प्राणिनां सदा विद्यामार्गोपदेष्टारं विद्यारण्यगुरुं श्रये। श्री विद्यारण्य मुनिगळु रचिसिरुव दृग्दृश्य विवेका एन्नुव ग्रंथदिंद नावु अवरु कोडुत्ता इरुव संदेशवन्न चिंतने माड्ता इद्दीवि। ಇದುವರೆಗೂ 37 ಶ್ಲೋಕಗಳನ್ನ ನಾವು ನೋಡಿದ್ದೀವಿ. 37ನೇ ಶ್ಲೋಕದಲ್ಲಿ ಅವರು ಈ ಜೀವ ಮತ್ತು ಜಗತ್ತು ಎರಡೂ ಕೂಡ ಅನಾದಿಯಾಗಿ ಅನಾದಿಯಿಂದ ಇದ್ದರೂ ಕೂಡ ಅವುಗಳು ವ್ಯಾವಹಾರಿಕ ಅಂದ್ರೆ ಪಾರಮಾರ್ಥಿಕ ಅಲ್ಲ, ಮೋಕ್ಷ ದಶೆಯಲ್ಲಿ ಜೀವನೂ ಇರೋದಿಲ್ಲ ಜಗತ್ತು ಇರೋದಿಲ್ಲ ಅನ್ನೋದನ್ನ ತಿಳಿಸ್ಕೊಟ್ಟು ಇವಾಗ ಮುಂದಿನ ಶ್ಲೋಕ 38ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಚಿದಾಭಾಸ ಸ್ಥಿತ ನಿದ್ರಾ ವಿಕ್ಷೇಪಾವೃತಿ ರೂಪಿಣಿ ಆವೃತ್ಯ ಜೀವ ಜಗತಿ ಪೂರ್ವೇ ನೋತ್ನೇತು ಕಲ್ಪಯೇತ್. ಇಲ್ಲಿ ಈ ಜೀವ ಮತ್ತು ಜಗತ್ತು ಅನ್ನೋದನ್ನ ಪಾರಮಾರ್ಥಿಕ ಅಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಅವರು ದೃಷ್ಟಾಂತ ಕೊಟ್ಟು ಏಕೆ ಅದು ಪಾರಮಾರ್ಥಿಕ ಅಲ್ಲ ಅನ್ನೋದನ್ನ ಕೆಲವು ಶ್ಲೋಕಗಳಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಚಿದಾಭಾಸ ಸ್ಥಿತ ನಿದ್ರಾ. ನಿದ್ರಾ ಅನ್ನೋದು ಯಾರಿಗೆ ಬರುತ್ತೆ? ಜೀವನಿಗೆ ಬರುತ್ತೆ. ಆ ನಿದ್ರಾ ಅನ್ನೋದು ಒಂದು ಶಕ್ತಿ. ಆ ಶಕ್ತಿ ಏನ್ ಮಾಡುತ್ತೆ? ಆವರಣ ಶಕ್ತಿ ಮತ್ತು ವಿಕ್ಷೇಪ ಶಕ್ತಿ ಅನ್ನೋದು ಎರಡು ಶಕ್ತಿಗಳನ್ನ ಒಳಗೊಂಡಿರುತ್ತೆ. ಅದು ಅದು ಸ್ವಪ್ನದಲ್ಲಿ ಏನ್ ಮಾಡುತ್ತೆ, ಈ ಜೀವ ಮಲಗಿ ನಿದ್ದೆ ಮಾಡ್ತಾ ಇದ್ದಾನಲ್ಲ ಅವನ ವಾಸ್ತವಾದ ಸ್ವರೂಪವನ್ನ ಅದು ಮರೆಮಾಚಿ ಅವನನ್ನ ಬೇರೆ ಯಾವುದೋ ಒಂದು ವ್ಯಕ್ತಿಯಾಗಿ ಅಲ್ಲಿ ತೋರಿಸುತ್ತೆ. ಆಮೇಲೆ ಒಂದು ಜಗತ್ತನ್ನು ಅಲ್ಲಿ ಕಲ್ಪನೆ ಮಾಡುತ್ತೆ. ಹಾಗಾಗಿ ಆವೃತ್ಯ ಜೀವ ಜಗತಿ ಪೂರ್ವೇ ನೂತನೇ ತು ಕಲ್ಪಯೇ ಅಂದ್ರೆ ಅವನು ವ್ಯಾವಹಾರಿಕದಲ್ಲಿ ಅವನು ಜಾಗೃತ ಅವಸ್ಥೆಯಲ್ಲಿ ಯಾವ ಒಂದು ಜಗತ್ತನ್ನ ಅವನು ಅನುಭವಿಸ್ತಾ ಇದ್ದಾನೋ ಅದನ್ನು ಮತ್ತು ವ್ಯಾವಹಾರಿಕ ಜಾಗೃತ ಅವಸ್ಥೆಯಲ್ಲಿ ಅವನು ತನ್ನನ್ನ ಯಾರಾಗಿ ಅಂದ್ಕೊಂಡಿದ್ದಾನೋ. ಇವಾಗ ಉದಾಹರಣೆಯಾಗಿ ಅವನಿಗೆ ಒಂದು 65 ವರ್ಷ ಇದೆ ಅಂತ ಅನ್ಕೊಳ್ಳೋಣ ವಯಸ್ಸು. ಅಂತದನ್ನ ಅದೇನ್ ಮಾಡುತ್ತೆ, ಈ ಸ್ವಪ್ನ ಅನ್ನೋದ್ರಲ್ಲಿ ಈ ನಿದ್ರಾಶಕ್ತಿ ಅನ್ನೋದು ಸ್ವಪ್ನದಲ್ಲಿ ಒಬ್ಬನಿಗೆ ಅವನು ಬೇರೆ ಯಾವುದೋ ಒಂದು ಅವಧಿ ವಯಸ್ಸು ಅಂದ್ರೆ ಅವನಿಗೆ ಒಂದು 40 ವರ್ಷಕ್ಕಿದ್ದಾಗ ಅವನು ಯಾವ ತರ ಇದ್ದ ಏನ್ ಮಾಡ್ತಾ ಇದ್ದ ಅನ್ನೋ ಅವನೇ ಅನುಭವ ಮಾಡಿರ್ತಾನೆ. ಅದನ್ನ ಇವಾಗ ಅದು ಸೃಷ್ಟಿ ಮಾಡಿ ತೋರಿಸುತ್ತೆ. ಆಮೇಲೆ ಅವನು ಇವಾಗ ಅವನು ಯಾವುದೋ ಒಂದು ಜಗತ್ತನ್ನ ಅನುಭವಿಸ್ತಾ ಇದ್ದಾನೋ ಅದನ್ನ ಬಿಟ್ಟು ಅಥವಾ ಯಾವ ಒಂದು ಊರಲ್ಲಿ ಇದ್ದಾನೋ ಅದನ್ನ ಬಿಟ್ಟು ಬೇರೆ ಯಾವುದೋ ಒಂದು ಊರಲ್ಲಿ ಅವನು ಹೋಗಿರೋ ತರ ಒಂದು ಕಲ್ಪನೆಯನ್ನು ಮಾಡಿಕೊಡುತ್ತೆ. ಹೀಗಾಗಿ ಹೊಸದಾಗಿ ಒಂದು ಜೀವನನ್ನ ಹೊಸದಾಗಿ ಒಂದು ಜಗತ್ತನ್ನ ಅದು ಕಲ್ಪನೆ ಮಾಡುತ್ತೆ. ಯಾವುದು ನಿದ್ರಾಶಕ್ತಿ ಅನ್ನೋದು ತನ್ನ ವಿಕ್ಷೇಪ ಮತ್ತು ಆವರಣ ಶಕ್ತಿಗಳ ಒಂದು ಮುಖಾಂತರ ಈ ಜೀವನಿಗೆ ಅಂದ್ರೆ ಒಂದು ಮಲಗಿದಾನಲ್ಲ ಅವನ ಜೀವನಿಗೆ ಒಂದು ಹೊಸ ಜೀವನವನ್ನು ಹೊಸ ಒಂದು ವ್ಯಕ್ತಿತ್ವವನ್ನು ಹೊಸ ಒಂದು ಜಗತ್ತನ್ನು ಕೂಡ ಅದು ಸೃಷ್ಟಿ ಮಾಡುತ್ತೆ. ಹಾಗಾದ್ರೆ ಏನಾಯ್ತು, ಇದು ಸೃಷ್ಟಿ ಮಾಡಿದ್ದು ಅಂತ ಗೊತ್ತಾಗ್ತಾ ಇದೆ ನಮ್ಗೆ. ಹೊಸದಾಗಿ ಸೃಷ್ಟಿಯಾಗಿದ್ದು ಕಲ್ಪಿಸ್ಕೊಂಡಿದ್ದು ಅಂತ ಗೊತ್ತಾಗುತ್ತೆ. ಅದು ಅವನ ಎದ್ದ ಮೇಲೆ ಅದು ಇರೋದಿಲ್ಲ ಅನ್ನೋದು ಕೂಡ ನಮ್ಗೆ ಅನುಭವದಲ್ಲೇ ಇದೆ. ಇವಾಗ ಈ ಮುಂದಿನ ಶ್ಲೋಕದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಪ್ರತೀತಿ ಕಾಲ ಏವೈತೆ ಸ್ಥಿತತ್ವಾತ್ ಪ್ರಾತಿಭಾಸಿಕೆ ನಹಿ ಸ್ವಪ್ನ ಪ್ರಬುದ್ಧಸ್ಯ ಪುನಃ ಸ್ವಪ್ನೇ ಸ್ಥಿತಸ್ಥಯೋ. ನಮ್ಮ ಅನುಭವವನ್ನೇ ಹೇಳ್ತಾ ಇದ್ದಾರೆ, ಯಾವ ಒಂದು ಸಮಯದಲ್ಲಿ ನಾವು ಈ ಸ್ವಪ್ನವನ್ನ ನಾವು ಅನುಭವಿಸ್ತಾ ಇರ್ತೀವೋ ಆ ಸಮಯದಲ್ಲಿ ನಮಗೆ ನಾನು ಸ್ವಪ್ನ ನೋಡ್ತಾ ಇದ್ದೀನಿ ಅನ್ನೋ ಬುದ್ಧಿ ಇರೋದಿಲ್ಲ. ನಾವು ಅದನ್ನ ಜಾಗ್ರತಾಗೆ ನಾವು ಅನುಭವಿಸ್ತೀವಿ. ಆದ್ರೆ ಎಚ್ಚರ ಆಗಿದ ತಕ್ಷಣನೇ ನಮ್ಗೆ ಗೊತ್ತಾಗುತ್ತೆ, ಓ ಇಷ್ಟೊತ್ತು ನಾನು ಕಂಡಿದ್ದು ಸ್ವಪ್ನವೇ, ಅದು ಸತ್ಯವಲ್ಲ ಅಂತ ನಮಗ್ ಗೊತ್ತಾಗುತ್ತೆ. ಅವಾಗ ಏನಾಯ್ತು, ಪ್ರತೀತಿ ಕಾಲ ಏವೇ ವೇತೆ ಅಂದ್ರೆ ಪ್ರತೀತಿ ಕಾಲ ನಾವ್ ಎಷ್ಟೋವರೆಗೂ ಎಲ್ಲಿವರೆಗೂ ನಾವು ಅನುಭವಿಸ್ತಾ ಇರ್ತೀವೋ ಸ್ವಪ್ನವನ್ನ ಅಲ್ಲಿವರೆಗೂ ಮಾತ್ರ ಆ ಸ್ವಪ್ನದಲ್ಲಿ ಕಲ್ಪಿತವಾದ ಜೀವ ಮತ್ತು ಆ ಜಗತ್ತು ಅನ್ನೋದು ಸ್ಥಿತವಾಗಿರುತ್ತೆ. ಆ ಎಚ್ಚರಾಗಿದ ತಕ್ಷಣ ಏನಾಗುತ್ತೆ, ನಹಿ ಸ್ವಪ್ನ ಪ್ರಬುದ್ಧಸ್ಯ ಪುನಃ ಸ್ವಪ್ನೇ ಸ್ಥಿತಸ್ಥಯೋಹೋ. ಹಾಗಾಯ್ತು, ಏನಾಯ್ತು, ಸ್ವಪ್ನದಿಂದ ಅವನು ಯಾವಾಗ ಪ್ರಬುದ್ಧನಾಗ್ತಾನೋ ಎಚ್ಚೆತ್ಕೊಳ್ತಾನೋ ಆವಾಗ ಅವನಿಗೆ ಆ ಹಿಂದೆ ಇದ್ದಿದ್ದ ಅವನ ಸ್ವಪ್ನದಲ್ಲಿ ನೋಡಿದ ಆ ಒಂದು ಜಗತ್ತು ಮತ್ತು ಆ ಜೀವ ಎರಡು ಕೂಡ ಇಲ್ಲವಾಗುತ್ತೆ ಅನ್ನೋದನ್ನ ಇವರು ಇಲ್ಲಿ ತೋರಿಸ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಅವ್ರು ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ 40ನೇ ಶ್ಲೋಕದಲ್ಲಿ ಪ್ರಾತಿಭಾಸಿಕ ಜೀವೋ ಯಹ ತಜ್ಜಗತ್ ಪ್ರಾತಿಭಾಸಿಕಂ ವಾಸ್ತವಂ ಮನ್ಯತೆ ಅನ್ಯಸ್ತು ಮಿಥ್ಯೇತಿ ವ್ಯಾವಹಾರಿಕ. ಇವಾಗ
ಪ್ರಾತಿಭಾಷಿಕ ಜೀವೋಹ ಜೀವೋಯಃ ಯಾರೋ ಆ ಸ್ವಪ್ನದಲ್ಲಿ ಅವನು ತನ್ನನ್ನೇ ಒಂದು ವ್ಯಕ್ತಿಯಾಗಿ ಕಂಡುಕೊಂಡಲ್ಲ ಅದು ಒಂದು ಪ್ರತಿಭಾನ ಮಾತ್ರ ಅದು ಪ್ರತೀತಿ ಕಾಲದಲ್ಲಿ ಮಾತ್ರ ತೋರ್ತಾ ಇತ್ತು ಎಚ್ಚೆತ್ಕೊಂಡಾಗ ಇಲ್ಲ ಅದು ಹಾಗಾಗಿ ಪ್ರಾತಿಭಾಷಿಕ ಜೀವಃ ಯಃ ತತ್ ಜಗತ್ ಪ್ರಾತಿಭಾಷಿಕಂ ಆ ಒಂದು ಜೀವ ಯಾವ ಒಂದು ಜಗತ್ತು ಜೊತೆ ಅವನು ಇಂಟ್ರಾಕ್ಷನ್ ಮಾಡ್ತಾ ಇರ್ತಾನೋ ಆ ಜಗತ್ತು ಕೂಡ ಪ್ರಾತಿಭಾಷಿಕವೇ ಅದು ಕೂಡ ಸ್ವಪ್ನದಲ್ಲಿ ಮಾತ್ರ ಇತ್ತು ಸ್ವಪ್ನ ಕಾಲಕ್ಕೆ ಮಾತ್ರ ಸೀಮಿತವಾಗಿತ್ತು ವಾಸ್ತವಂ ಮನ್ಯತೆ ಮನ್ಯತೆ ಅವನು ಆ ಸಮಯದಲ್ಲಿ ಅದನ್ನ ವಾಸ್ತವ ಅಂತ ತಿಳ್ಕೊಳ್ತಾನೆ ನಾನು ಅಲ್ಲಿಗೆಲ್ಲ ಹೋಗ್ತಾ ಇದ್ದೀನಿ ಎಂದದ್ದು ಯಾವುದೋ ಒಂದು ಟ್ರೈನ್ ನಲ್ಲಿ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಆದ್ರೆ ಅವನು ವಾಸ್ತವವಾಗಿ ಆ ಸ್ಕೇಲ್ ಮಲಗಿದ್ದಾನೆ ಆದ್ರೆ ನಾನು ಯಾವುದೋ ಒಂದು ಟ್ರೈನ್ ನಲ್ಲಿ ಸಂಚಾರ ಮಾಡ್ತಾ ಇದ್ದೀನಿ ಯಾವ್ದಾವುದೋ ಊರುಗಳಿಗೆ ಹೋಗ್ತಾ ಇದ್ದೀನಿ ಯಾರ್ಯಾರನ್ನು ನೋಡ್ತಾ ಇದ್ದೀನಿ ಏನೇನೋ ಅನುಭವಗಳು ಪಡ್ತಾ ಇದ್ದೀನಿ ಪದಕೊಳ್ತಾ ಇದ್ದೀನಿ ಅನ್ನೋದನ್ನೆಲ್ಲ ಅವನು ಅಲ್ಲಿ ಕಾಣ್ತಾನೆ ಅನುಭವಿಸ್ತಾನೆ ಆದ್ರೆ ಅದನ್ನ ವಾಸ್ತವ ಅಂತಾನೆ ತಿಳಿತಾನೆ ಅನ್ಯಸ್ತು ಮಿಥ್ಯೇತಿ ವ್ಯಾವಹಾರಿಕ ಹಾಗಾಗಿ ಅದು ಅದು ಮಿಥ್ಯ ಅದು ಖಂಡಿತ ಯಾವುದೋ ಈ ಒಂದು ಜಾಗೃತ ಅವಸ್ಥೆಯಲ್ಲಿ ಕೂಡ ನಾವು ಯಾವ್ದು ಯಾವ ಒಂದು ಜಗತ್ತು ಮತ್ತು ಜೀವ ನಾವು ನೋಡ್ತೀವೋ ಅದನ್ನು ಕೂಡ ನಾವು ನಿತ್ಯ ಸತ್ಯ ಅಂತಾನೆ ತಿಳಿತೀವಿ ಹಾಗಾಗಿ ಇದು ವ್ಯಾವಹಾರಿಕವಾದ್ದು ಅಂತ ಅಂದ್ರೆ ಯಾವ ಒಂದು ಪ್ರಾತಿಭಾಷಿಕ ಜೀವತ್ವ ಜೀವ ಮತ್ತು ಜಗತ್ತು ಅನ್ನೋದನ್ನ ಸ್ವಪ್ನದಲ್ಲಿ ಕಂಡುವೋ ಅದೇ ತರ ನಾವು ಜಾಗೃತ ಅವಸ್ಥೆಯಲ್ಲಿ ಕೂಡ ಒಂದು ವ್ಯಾವಹಾರಿಕವಾದ ಜೀವ ಮತ್ತು ವ್ಯಾವಹಾರಿಕ ಜಗತ್ತನ್ನು ನಾವು ಕಾಣ್ತಾ ಇರ್ತೀವಿ ಇದು ಕೂಡ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದಾಗ ಇದು ಕೂಡ ಮಿಥ್ಯಾನೇ ಅನ್ನೋದನ್ನ ಈ 40ನೇ ಶ್ಲೋಕದಲ್ಲಿ ಅವರು ತಿಳಿಸಿ 41ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ವ್ಯಾವಹಾರಿಕ ಜೀವೋ ಯಃ ತಜ್ಜಗದ್ ವ್ಯಾವಹಾರಿಕಂ ಸತ್ಯಂ ಪ್ರತ್ಯೇತಿ ಮಿಥ್ಯೇತಿ ಮನ್ಯತೆ ಪಾರಮಾರ್ಥಿಕ ಅದನ್ನೇ ಹೇಳ್ತಾ ಇದ್ದಾರೆ ವ್ಯಾವಹಾರಿಕ ಜೀವ ಅನ್ನೋನು ವ್ಯಾವಹಾರಿಕ ಜಗತ್ತನ್ನೇ ಅವನು ಅನುಭವಿಸ್ತಾ ಇರ್ತಾನೆ ಅದನ್ನ ಸತ್ಯ ಅಂತಾನು ತಿಳ್ಕೊಳ್ತಾ ಇರ್ತಾನೆ ಆದ್ರೆ ಯಾವಾಗ ಅವನಿಗೆ ಇದು ಮಿಥ್ಯ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಪಾರಮಾರ್ಥಿಕ ಸ್ಥಿತಿ ಯಾನು ಏನು ಅಂತ ತಿಳ್ಕೊಂಡು ಪಾರಮಾರ್ಥಿಕ ಸ್ಥಿತಿಯನ್ನ ಅವನು ಅನುಭವಿಸಿದಾಗ ಅವಾಗ ಗೊತ್ತಾಗುತ್ತೆ ಈ ವ್ಯಾವಹಾರಿಕದಲ್ಲಿ ಅದೇನು ಎಷ್ಟೋ ಜನ್ಮ ಜನ್ಮಾಂತರಗಳು ನಾನು ಇದ್ದಿದ್ದೀನಿ ಅಂತೆಲ್ಲ ಬುದ್ಧಿ ಮುಂಚೆ ಇತ್ತಲ್ಲ ಅದೆಲ್ಲ ಕೂಡ ಇವಾಗ ಮಿಥ್ಯ ಅಂತ ಗೊತ್ತಾಗುತ್ತೆ ಹಾಗಾಗಿ ಇವರು ಸ್ವಪ್ನ ದೃಷ್ಟಾಂತ ಕೊಟ್ಟಿದ್ದು ಯಾತಕ್ಕೆ ಅಂತ ಹೇಳಿದ್ರೆ ಈ ಜಾಗೃತ ಅವಸ್ಥೆ ಕೂಡ ಮಿಥ್ಯಾನೇ ಜಾಗೃತ ಅವಸ್ಥೆಯಲ್ಲಿ ಕಾಣ್ತಾ ಇರೋ ಪ್ರಪಂಚ ಜಾಗೃತ ಅವಸ್ಥೆಯಲ್ಲಿ ಅನುಭವಿಸ್ತಾ ಇರೋ ಒಂದು ವ್ಯಕ್ತಿ ಎಲ್ಲವೂ ಕೂಡ ಮಿಥ್ಯಾನೇ ಅಂತ ತೋರಿಸಕ್ಕಾಗಿ ಅವರು ಈ ಸ್ವಪ್ನ ದೃಷ್ಟಾಂತವನ್ನು ಕೊಟ್ಟರು ಹಾಗಾಗಿ ಸ್ವಪ್ನ ದೃಷ್ಟಾಂತದಿಂದ ನಮ್ಗೆ ಏನ್ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ವ್ಯಾವಹಾರಿಕನೇ ಈ ಪ್ರಪಂಚ ಮತ್ತು ಈ ಜೀವತ್ವ ಅನ್ನೋದು ಪಾರಮಾರ್ಥಿಕ ಸ್ಥಿತಿಯಲ್ಲಿ ಭಗವತ್ಪಾದರು ಯಾವ್ದನ್ನ ಗೌಡಪಾದ ಕಾರಿಕೆಯಲ್ಲಿ ಭಾಷ್ಯ ಮಾಡಿ ತೋರಿಸಿದ್ದಾರೋ ಗೌಡಪಾದ ಕಾರಿಕೆ ಹೇಗಿದೆ ಅಂತ ಹೇಳಿದ್ರೆ ನ ನಿರೋಧೋ ನ ಚ ಉತ್ಪತ್ತಿ ನ ಬದ್ಧೋ ನ ಚ ಸಾಧಕ ನ ಸಾಧಕ ನ ಮುಮುಕ್ಷುರ್ವೈ ನ ಮುಕ್ತ ಇತ್ಯೇಷ ಪರಮಾರ್ಥತ ಅಂತ ಹೇಳ್ಬಿಟ್ಟು ಪಾರಮಾರ್ಥಿಕ ಸ್ಥಿತಿಯಿಂದ ಸ್ಥಳದಿಂದ ನಾವು ನೋಡಿದ್ರೆ ಪ್ರಪಂಚ ಅನ್ನೋದು ಉತ್ಪತ್ತಿ ಆಗ್ಲಿಲ್ಲ ಅದಕ್ಕೆ ದೈವೋ ಇಲ್ಲ ಜೀವ ಅನ್ನೋನು ಒಬ್ಬ ಇಲ್ವೇ ಇಲ್ಲ ಸಾಧಕ ಅಂತ ಬದ್ಧ ಅಂತ ಒಬ್ಬ ಇಲ್ವೇ ಇಲ್ಲ ಬಂಧದಿಂದ ಮುಕ್ತನಾಗ್ಬೇಕು ಅಂತ ಒಂದು ಮುಮುಕ್ಷು ಕೂಡ ಯಾರು ಇಲ್ವೇ ಇಲ್ಲ ಮತ್ತೆ ಮುಕ್ತ ಅನ್ನೋನು ಕೂಡ ವಾಸ್ತವವಾಗಿ ಯಾರು ಇಲ್ವೇ ಇಲ್ಲ ಇದೇ ಪಾರಮಾರ್ಥಿಕ ಸ್ಥಿತಿ ಅನ್ನೋದನ್ನ ಅಲ್ಲಿ ತೋರಿಸಿದ್ದಾರೆ ಅದನ್ನೇ ಇಲ್ಲಿ ಕೂಡ ಈ ಶ್ಲೋಕದಲ್ಲಿ 41ನೇ ಶ್ಲೋಕದಲ್ಲಿ ವಿದ್ಯಾರಣ್ಯ ಮುನಿಗಳು ಹೇಳಿದ್ರು ಇವಾಗ ಮುಂದೆ 42ನೇ ಶ್ಲೋಕದಲ್ಲಿ ಪಾರಮಾರ್ಥಿಕ ಜೀವಸ್ತು ಬ್ರಹ್ಮೈಕ್ಯಂ ಪಾರಮಾರ್ಥಿಕಂ ಪ್ರತ್ಯೇತಿ ವೀಕ್ಷ್ಯತೆ ನಾನ್ಯತೆ ವೀಕ್ಷತೆ ಅನೃತಾತ್ಮನ ಇವಾಗ ಈ ಪಾರಮಾರ್ಥಿಕ ಜೀವ ಅಂತ ಯಾವ್ದಿದೆಯೋ ಅದ್ಯಾವುದು ಅದು ವಾಸ್ತವವಾದ ಚೈತನ್ಯ ಸ್ವರೂಪವೇ ಅದು ಬ್ರಹ್ಮ ಸ್ವರೂಪವೇ ಹಾಗಾಗಿ ಆ ಒಂದು ಐಕ್ಯವನ್ನ ಅವನು ಮಹಾವಾಕ್ಯದ ಒಂದು ಬಲದಿಂದ ಇವನ ಒಂದು ಶ್ರವಣ ಮನನ ನಿಧಿಧ್ಯಾಸನದಿಂದ ಆ ಬಲದಿಂದ ಅವನು ತನಗೆ ಅಪರೋಕ್ಷವಾಗಿ ತಿಳಿತಾನೆ ತಾನು ವಾಸ್ತವವಾಗಿ ಬ್ರಹ್ಮಸ್ವರೂಪವೇ ತನಗೆ ಸಂಸಾರ ಅನ್ನೋದು ಯಾವತ್ತೂ ಕೂಡ ಇದ್ದಿಲ್ಲ ಅನ್ನೋದನ್ನ ತಿಳಿತಾನೆ ಹಾಗಾಗಿ ಪಾರಮಾರ್ಥಿಕವಾಗಿ ಈ ಒಂದು ಈ ಜೀವ ಅನ್ನೋನು ಪಾರಮಾರ್ಥಿಕ ಸ್ಥಿತಿಯಲ್ಲಿ ತನ್ನನ್ನ ಬ್ರಹ್ಮವೇ ಅಂತ ತಿಳಿದು ಪ್ರತ್ಯೇಕಿ ವೀಕ್ಷ್ಯತೆ ಅವನು ಆ ಒಂದು ಅನುಭವವನ್ನ ಪಡಿತಾನೆ ವೀಕ್ಷ್ಯತೆ ನ ಅನ್ಯದ್ ವೀಕ್ಷ್ಯತೆ ಅಂದ್ರೆ ಅವನ ಒಂದು ಬ್ರಹ್ಮಸ್ವರೂಪವನ್ನು ಅವನು ಅನುಭವಿಸ್ತಾನೆ ಆದ್ರೆ ಆ ಬ್ರಹ್ಮಸ್ವರೂಪವನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ ತಿಳಿತಾನೆ ಅಂತರ ಇದನ್ನ ಹೇಳ್ತಾ ಇದ್ದಾರೆ ಯಾಕಂದ್ರೆ ಬಾಕಿ ಎಲ್ಲವೂ ಕೂಡ ಅವನಿಗೆ ಪ್ರತೀತಿಗೆ ಬರ್ತಾ ಇದ್ರು ಕೂಡ ಅವನು ಈ ಜ್ಞಾನವನ್ನು ಪಡ್ಕೊಂಡ್ಮೇಲೆ ಅದು ಮಿಥ್ಯಾ ಅಂತ ಒಂದು ಬುದ್ಧಿ ಅವನಿಗೆ ಗಟ್ಟಿಯಾಗಿರುತ್ತೆ ಅದರಿಂದ ಈ ಪ್ರಪಂಚಕ್ಕೆ ಸತ್ಯತ್ವ ಅನ್ನೋದು ಮೂರು ಕಾಲದಲ್ಲೂ ಇರ್ಲಿಲ್ಲ ಆಮೇಲೆ ಇರೋದಿಲ್ಲ ಆಮೇಲೆ ತಾನು ಜೀವ ಅನ್ನೋದು ಕೂಡ ಮೂರು ಕಾಲದಲ್ಲಿ ತಾನು ಯಾವತ್ತೂ ಕೂಡ ಜೀವನಾಗಿದ್ದಿರಲಿಲ್ಲ ಅನ್ನೋದನ್ನ ಅವನು ತಿಳಿತಾನೆ ಈ ವಿಷಯವನ್ನ ಭಗವತ್ಪಾದರು ಶಂಕರಾಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷೆಯಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಆ ಜ್ಞಾನಿಯ ಅನುಭವ ಹೇಗಿರುತ್ತೆ ಅನ್ನೋದನ್ನ ಯಾವ ತರ ಯಾವ ಪ್ರಕಾರವಾದ ಅನುಭವವನ್ನು ಅವನು ಪಡ್ಕೊಳ್ತಾನೆ ಅನ್ನೋದನ್ನ ಅಲ್ಲಿ ಹೇಳಿದ್ದಾರೆ ಏನಂತಿರೇ ಪೂರ್ವಸಿದ್ಧ ಕರ್ತೃತ್ವ ಭೋಕ್ತೃತ್ವ ವಿಪರೀತಂ ಹಿ ತ್ರಿಶ್ವಪಿ ಕಾಲೇಶು ಅಕರ್ತೃತ್ವ ಭೋಕ್ತೃತ್ವ ಸ್ವರೂಪಂ ಬ್ರಹ್ಮ ಅಮಸ್ಮಿ ಇದು
पूर्वं कर्ता भोक्ता वाहम वाहम आसम न इदानीं नापि भविष्यत् काले इति ब्रह्मविद् अवगच्छति हेळिद अंद्रे ई ब्रह्मज्ञानी आदवनु हेगे अवनु तन्न ज्ञानद प्रकार हेगिरुत्ते अन्नोदन्न अवनु तिळिताने अंत अदन्न हेळिदारे अवनु एनु तिळिताने अंद्रे इदक्के मुंचे अंद्रे ई ब्रह्मज्ञान ननगे बरक्के मुंचे नानु नन्नन्न ಒಂದು ಕರ್ತ ಭೋಕ್ತವಾಗಿ ತಿಳಿದಿದ್ದೆ ಜೀವನಾಗಿ ತಿಳಿದಿದ್ದೆ ನಾನು ಆದರೆ ಇವಾಗ ಈ ಜ್ಞಾನ ಬಂದ ಮೇಲೆ ನಾನು ನನ್ನ ತಿಳುವಳಿಕೆ ಹೇಗಿದೆ ಅಂತ ಹೇಳಿದ್ರೆ ನಾನು ಮೂರು ಕಾಲಗಳಲ್ಲೂ ಕೂಡ ಅಕರ್ತ ಅಭೋಕ್ತವಾಗಿರೋ ಬ್ರಹ್ಮವಾಗಿಯೇ ಇದ್ದೀನಿ ಇವಾಗಲೂ ನಾನು ಬ್ರಹ್ಮವಾಗಿಯೇ ಇದ್ದೀನಿ ಇನ್ನು ಮುಂದೆ ಕೂಡ ನಾನು ಅಕರ್ತೃತ್ವ ಅಭೋಕ್ತೃತ್ವ ಸ್ವರೂಪವಾದ ಬ್ರಹ್ಮವಾಗಿಯೇ ಇರ್ತೀನಿ ಅಂತ ಹೇಳಿಬಿಟ್ಟು ತನ್ನ ಒಂದು ಅನುಭವವನ್ನು ಭಗವತ್ಪಾದರು ಅಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಇವಾಗ ಈ 43ನೇ ಶ್ಲೋಕದಲ್ಲಿ ನಾವು ಹೇಗಿದೆ ಅಂತ माधुर्य द्रव शैत्यानि नीरधर्मास्तरंगके अनुगम्याथ तन्निष्ठे एनेप्यनुगता यथा हीगे इल्ली ओंदु गुणगळु अदेल्ल हेगे अनुभूतवागिरुत्ते एल्ल वस्तुगळल्लू कूड अदु हेगिरुत्ते अन्नोदन्न हेळ्ता इद्दारे माधुर्य द्रव शैत्यानि अंद्रे जलक्के याव धर्मगळु इरुत्ते अंत हेळिद्रे माधुर्य अन्नोदु अदर ओंदु ಅದರ ಒಂದು ಧರ್ಮವಾಗಿರುತ್ತೆ ಆಮೇಲೆ ದ್ರವ ಅನ್ನೋದು ಅದು ಲಿಕ್ವಿಡ್ ಅಂತ ಹೇಳ್ತೀವಲ್ಲ ಹಾಗಿರುತ್ತೆ ಅದು ಆಮೇಲೆ ಶೈತ್ಯ ಅಂದ್ರೆ ಇದು ಕೂಲ್ ಆಗಿರುತ್ತೆ ವಾಟರ್ ಅನ್ನೋದು ಅದರ ಒಂದು ಸ್ವರೂಪ ಸ್ವಾಭಾವಿಕ ಸ್ವರೂಪ ಹೇಗಿರುತ್ತೆ ಅದು ನೀರ ಧರ್ಮಾಹ ತರಂಗಕ್ಕೆ ಅನುಗತ್ಯ ಅನುಗಮ್ಯ ಅಥ ತನ್ನಿಷ್ಠೆ ತರಂಗ ಅಂತ ಹೇಳಿದ್ರೆ ಒಂದು ಅಲೆ ಅನ್ನೋದು ಅಲೆ ಅನ್ನೋದ್ರಲ್ಲೂ ಕೂಡ ಈ ಒಂದು ಧರ್ಮಗಳೆಲ್ಲ ಇರ್ತಾನೆ ಇರುತ್ತೆ ತನ್ನಿಷ್ಠೆ ಏನೇಪಿ ಅನುಗತ ಯಥ ಹಾಗಾಗಿ ಫೇನ ಅಂತ ಹೇಳಿದ್ರೆ ಏನು ನೊರೆ ಅಂತ ಹೇಳ್ತೀವಲ್ಲ ಅಲ್ಲೂ ಕೂಡ ಈ ನೀರಿನ ಒಂದು ಧರ್ಮ ಅನ್ನೋದು ಅನುಗತವಾಗಿ ಇರುತ್ತೆ ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ತರಂಗ ಅಂತ ಹೇಳುವಾಗ ಅದಕ್ಕೆ ಒಂದು ರೂಪ ಬೇರೆ ರೂಪ ಇದೆ ಅದೇ ಅಲೆ ಅಂತ ಇರುತ್ತೆ ಫೇನ ಅಂತ ಹೇಳುವಾಗ ಅದಕ್ಕೆ ನೊರೆ ಅಂತ ಹೆಸರು ಬರುತ್ತೆ ನೊರೆ ಅಂತ ಒಂದು ರೂಪನೂ ಕಾಣಿಸುತ್ತೆ ನಮಗೆ ಒಂದು ಶೇಪ್ ಕೂಡ ಕಾಣಿಸುತ್ತೆ ತರಂಗ ಅಂದ್ರೆ ಅಲೆ ಅನ್ನೋದೊಂದು ಹೆಸರು ಹೇಳ್ತೀವಿ ಅಲೆ ಅನ್ನೋದಕ್ಕೊಂದು ಶೇಪು ಇದೆ ಆದ್ರೆ ಆ ನೀರಿನ ವಾಸ್ತವವಾದ ಧರ್ಮ ಯಾವುದು ಮಾಧುರ್ಯ ದ್ರವ ಶೈತ್ಯ ಅಂತ ಅದು ಅದು ತರಂಗ ಅನ್ನೋ ಒಂದು ರೂಪ ನಾಮವನ್ನು ಹೊಂದುವುದಾಗಲೂ ಕೂಡ ಈ ಧರ್ಮ ಬಿಟ್ಟೋಗಲ್ಲ ಅದರಿಂದ ಆಮೇಲೆ ಅದು ನೊರೆ ಅಂತ ಒಂದು ರೂಪ ಧರ್ಮ ರೂಪ ಮತ್ತು ನಾಮ ಹೊಂದಿದ್ರು ಕೂಡ ಅವಾಗಲೂ ಕೂಡ ಈ ಒಂದು ಧರ್ಮ ಅದರಿಂದ ಬಿಟ್ಟು ಹೋಗೋದಿಲ್ಲ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ಈ ಒಂದು ದೃಷ್ಟಾಂತವನ್ನ ಅವರು ಹೇಳಿರೋ ಒಂದು ಒಂದು ಔಚಿತ್ಯ ಇದನ್ನ ನಾವು ಮುಂದಿನ ಒಂದು ಅವಧಿಯಲ್ಲಿ ನಾವು ಇದನ್ನ ಮುಂದುವರಿಸ್ಕೊಂಡು ಹೋಗೋಣ ಇಲ್ಲಿಗೆ ಈ ಅವಧಿಯನ್ನ ನಾವು ನಿಲ್ಲಿಸಿರೋಣ ಓಂ ತತ್ಸತ್ ಅವಿದ್ಯಾರಣ್ಯ ಕಾಂತಾರೇ ಭ್ರಮತಾಂ ಪ್ರಾಣಿನಾಂ ಸದಾ ವಿದ್ಯಾಮಾರ್ಗೋಪದೇಷ್ಟಾರಂ ವಿದ್ಯಾರಣ್ಯ ಗುರುಂ ಶ್ರಯೇ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತೀಂ ಓಂ ತತ್ಸತ್.